ಪ್ರೈಸ್ ಗಾಡ್. ಗುಡ್ ಮಾರ್ನಿಂಗ್ ಪ್ರಿಯ ದೇವಜನಗಳೇ. ಅನುದಿನ ಯೇಸುನೊಂದಿಗೆ, ಈ ದಿನ ಯೇಸುನೊಂದಿಗೆ ಅನ್ನುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಈ ದಿನದ ಧ್ಯಾನಕ್ಕೋಸ್ಕರ ಒಂದು ವಾಕ್ಯನ ನಾವು ತೆಗೆದುಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ ಅದರ 3ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಸೋ ನಮ್ಮೆಲ್ಲರಿಗೂ ಸಹ ಬಹಳ ಫೆಮಿಲಿಯರ್ ಆಗಿರುವಂಥ ಒಂದು ವಾಕ್ಯವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು, ಅಂದರೆ ಆತ್ಮೀಯ ಆಶೀರ್ವಾದಗಳನ್ನು, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಾಲೆಲೂಯ. ನೋಡ್ರಿ ದೇವಜನಗಳೇ, ಕ್ರಿಸ್ತ ಯೇಸುವಿನಲ್ಲಿ ನಾವು ಇಟ್ಟಿರುವುದು, ನಮ್ಮನ್ನು ದೇವರು ಇಟ್ಟಿರೋದು ಎಷ್ಟು ದೊಡ್ಡ ಒಂದು ಭಾಗ್ಯ. ಕ್ರಿಸ್ತನಲ್ಲಿ ಇರುವುದು ಎಷ್ಟು ಒಂದು ದೊಡ್ಡ ಭಾಗ್ಯ ನೋಡ್ರಿ. ಹಾಲೆಲೂಯ. ನೋಡ್ರಿ, ಕರ್ತನಾದ ಯೇಸು ಈ ಭೂಮಿಗೆ ಬಂದಂಥ ಉದ್ದೇಶ ಎಲ್ಲ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ಗಳನ್ನ, ಆತ್ಮಿಕ ಆಶೀರ್ವಾದಗಳನ್ನ, ಆದಾಮನು ಕಳೆದುಕೊಂಡಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ಆಮೇನ್ ಸಭೆಗೆ ಕೊಡುವುದಕ್ಕೋಸ್ಕರ, ನಿಮಗೂ ನನಗೂ ಕೊಡುವುದಕ್ಕೋಸ್ಕರ. ದೇವಜನಗಳೇ, ಈ ದಿನದಲ್ಲಿ ನೀವು ತಿಳಿದಿರಬೇಕಾಗಿದೆ, ನೀವು ಕ್ರಿಸ್ತನಲ್ಲಿದ್ದೀರಾ. ಹಾಲೆಲೂಯ. ಕ್ರಿಸ್ತನ ನಿಮ್ಮೊಳಗಡೆ ವಾಸವಾಗಿದ್ದಾರೆ, ನೀವು ಕ್ರಿಸ್ತನಲ್ಲಿದ್ದೀರಾ. ನಿಮಗೆ ಸಕಲ ರೀತಿಯ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂಥ ಪ್ರತಿಯೊಂದು ಆಶೀರ್ವಾದಗಳಿಗೆ ನೀವು ಬಂದು ಅದಕ್ಕೆ ಸುಮ್ಮನೆ ನೀವು ಹಿನ್ನೆರಿಟರಾಗಿದ್ದೀರಾ, ನೀವು ಹೇರಾಗಿದ್ದೀರಾ, ಬಾಧ್ಯರಾಗಿದ್ದೀರಾ. ನೀವು ಸ್ವತಂತ್ರಗಾರರ. ಅದಕ್ಕೆ ನಿಮಗೆ ಕೊಡಲ್ಪಟ್ಟಿರೋದು ಗಮನಿಸ್ರಿ. ಸತ್ಯವೇದ ಹೇಳ್ತಾ ಇದೆ, ತಂದೆಯಾದ ದೇವರು ಕ್ರಿಸ್ತನಲ್ಲಿ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾರೆ. ನೀನು ಆತ್ಮಿಕ ಇಸ್ರಾಯೇಲನು, ನೀನು ಆತ್ಮಿಕ ಆಶೀರ್ವಾದಕ್ಕೆ ಪಾತ್ರವಾದಂಥವನು. ಸೊ ಅದರಿಂದ ನೀವು ಮಾಡಬೇಕಾಗಿರೋದು ಒಂದೇ, ಯಾವಾಗಲೂ ಸಹ ನೀವು ಅದರ ಮೇಲೆ ಕಾನ್ಶಿಯಸ್ ಆಗಿರಬೇಕು. ದೇವರು ಕೊಟ್ಟಿರುವಂಥ ಆತ್ಮಿಕ ಆಶೀರ್ವಾದಗಳನ್ನ ಕುರಿತು ನೀವು ಬಹಳ ಕಾನ್ಶಿಯಸ್ ಇರಬೇಕಾಗಿದೆ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ ನೀವು ಓದಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ದೇವರು ಕೊಟ್ಟಿರುವಂಥ ನಿಮಗೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ಗಳು ಬಂದು ಏನೇನಾಗಿದೆ ಅಂತ. ಕ್ರಿಸ್ತನಲ್ಲಿ ನಮ್ಮನ್ನು ಆತನ ಆರಿಸ್ಕೊಂಡಿರೋದು, ಕ್ರಿಸ್ತನಲ್ಲಿ ನಮ್ಮನ್ನು ಪುತ್ರರನ್ನಾಗಿ ಮಾಡಿರೋದು, ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ ಪ್ರತಿಯೊಂದು ಬ್ಲೆಸ್ಸಿಂಗ್ಸ್ಗಳನ್ನ ಕುರಿತು ಎಫೆಸದವರಿಗೆ 1ನೇ ಅಧ್ಯಾಯ 2 ಮತ್ತು 3ನೇ ಅಧ್ಯಾಯನ ನೀವು ಕುರಿತು ಬಂದು ಹೇಳೋದಾದರೆ, ನೀವು ಅದರ ಓದೋದಾದರೆ ನೀವು ಅದನ್ನು ಆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ದೇವಜನಗಳೇ, ಅದರಿಂದ ಒಂದು ತಿಳ್ಕೊಳ್ರಿ, ದೇವರೇ ನನಗೆ ಕೊಡಿ ಅಂತಲ್ಲ, ಈಗಾಗಲೇ ಆತನು ಕೊಟ್ಟಿರೋದನ್ನು ಅದನ್ನು ಕುರಿತು ಒಂದು ನಿಮಗೆ ಪರಿಜ್ಞಾನ ಬೇಕು, ಮತ್ತು ಅದನ್ನು ನೀವು ಅದರಲ್ಲಿ ನಡೆಯುವುದಕ್ಕೋಸ್ಕರ ನಿಮ್ಮನ್ನು ನೀವು ಸಮರ್ಪಿಸ್ಕೊಡ್ಬೇಕಾಗಿದೆ. ನೀವು ಅದಕ್ಕೆ, ಅದು ನಿಮ್ಮ ಬರ್ತ್ ರೈಟ್ ಆಗಿದೆ. ಹಾಲೆಲೂಯ. ನಿಮ್ಮ ಜನ್ಮ ಹಕ್ಕು ಆಗಿದೆ. ನಿಮ್ಮ ದೇವರು ಕೊಡಲ್ಪಟ್ಟಿರೋದು, ಕ್ರಿಸ್ತನಲ್ಲಿ ನೀವು ಆಶೀರ್ವದಿಸಲ್ಪಟ್ಟವರು. ಕ್ರಿಸ್ತನಲ್ಲಿ ಆತ್ಮಿಕ ಆಶೀರ್ವಾದ, ಕ್ರಿಸ್ತನಲ್ಲಿ ಲೌಕಿಕ ಆಶೀರ್ವಾದ, ಕ್ರಿಸ್ತನಲ್ಲಿ ಶಾರೀರಿಕ ಆಶೀರ್ವಾದ, ಪ್ರತಿಯೊಂದು ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗಿದ್ದೀರಾ. ಅದರಿಂದ ದೇವ ಜನಗಳೇ, ಆತನ ಜೊತೆಯಲ್ಲಿ ನಡಿಬೇಕಾದ್ರೆ, ಕ್ರಿಸ್ತನು ನನ್ನಲ್ಲಿ ಇದ್ದಾರೆ ಎನ್ನುವಂತಹ ಕಾನ್ಶಿಯಸ್ ನಿಮ್ಮೊಳಗಡೆ ಇರಬೇಕಾದ್ರೆ, ಎಲ್ಲ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ಗಳಲ್ಲಿ ನೀವು ಅದರಲ್ಲಿ ನಡಿಲಿಕ್ಕೆ ಸಾಧ್ಯ. ಈ ದಿನವೆಲ್ಲ ಕರ್ತನ ಜೊತೆಯಲ್ಲಿ ನಡೆಯೋದಕ್ಕೋಸ್ಕರ ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತನನ್ನು ನೀವು ಯಾವಾಗಲೂ ಸಹ ನೀವು ನೋಡ್ತಾ ಇರಿ, ನೀವು ಫೋಕಸ್ ಮಾಡ್ತಾ ಇರಿ, ನೀವು ದೃಷ್ಟಿ ಇಡ್ತಾ ಇರಿ, ಆತನ ಜೊತೆಯಲ್ಲಿ ಕಾನ್ವರ್ಸೇಷನ್ನ ಇಟ್ಕೊಳ್ರಿ. ಎಲ್ಲ ಆತ್ಮಿಕ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಪ್ರಾರಂಭವಾಗುತ್ತೆ. ನೀವು ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಂದೆಯಾದ ದೇವರೇ, ನನ್ನನ್ನು ಆಲಿಸುವಂತಹ ಈ ಜನಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ಕರ್ತನೆ ಆತ್ಮಿಕ ಆಶೀರ್ವಾದಗಳು ಕ್ರಿಸ್ತನಲ್ಲಿ ಹೇರಾಳವಾಗಿ ಕರ್ತನೆ ನಿನ್ನ ಜನಗಳಿಗೆ ಕೊಡಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಅದನ್ನು ಕರ್ತನೆ ಕ್ರಿಸ್ತನ ಜೊತೆಯಲ್ಲಿ ನಡೆದು ಕರ್ತನೆ ಯಾವಾಗಲೂ ಅದರಲ್ಲಿ ಜಯದೊಂದಿಗೆ ನಡೆಯುವಂಥ ಕೃಪೆ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು.